ದೇಹದ ಜಿಯೋಮೆಟ್ರಿಯನ್ನ ಮರುಹೊಂದಿಸೋದಂದ್ರೆ ಸಾಮಾನ್ಯವಾದ ಮೂಳೆ ಮಾಂಸದ ವ್ಯವಸ್ಥೆನ ದಿವ್ಯ ರಚನೆ ಆಗಿಸೋದು ಅಂತ ಈ ನೂರ ಹದಿನಾಲ್ಕು ಚಕ್ರ ಅವನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಮರುಹೊಂದಿಸಿದ್ರೆ ಆ ರಚನೆಯ ಸುತ್ತ ಸಂಪೂರ್ಣವಾಗಿ ಬೇರೆಯೇ ಸಂಭಾವ್ಯತೆ ಲಭ್ಯವಾಗುತ್ತೆ ಭಾರತದಲ್ಲಿ ಅಂತಹವರನ್ನ ಭಗವಾನಂತೀವಿ ನಾವು ಈ ವಿಶ್ವ ಅಥವಾ ಬ್ರಹ್ಮಾಂಡ ಅಂತ ಕರೆಯೋದು ಮೂಲಭೂತವಾಗಿ ರೂಪಗಳ ಒಂದು ಸಂಕೀರ್ಣ ಮಿಶ್ರಣ ಈ ಎಲ್ಲ ರೂಪಗಳು ಗ್ರಹಗಳು ನಕ್ಷತ್ರಗಳು ಆಕಾಶ ಗಂಗೆಗಳು ಇವೆಲ್ಲವೂ ರೂಪಗಳು ಇವು ಕಾಲಾಂತರದಲ್ಲಿ ವಿಕಸಿತವಾಗಿ ಸಮರ್ಥ ರೂಪಗಳಾಗತ್ತೆ ಶಾಶ್ವತದಂತೆ ಸೀಮಿಂಗ್ಲಿ ಎಕ್ಸ್ಪೀರಿಯನ್ಸ್ ನಮ್ಮ ಅನುಭವದಲ್ಲಿ ಅವು ಶಾಶ್ವತ ಅನ್ನಿಸುತ್ತೆ ಯಾಕಂದರೆ ಅವುಗಳ ಜಾಮಿತಿ ಪರಿಪೂರ್ಣತೆಗೆ ಬಂದಿರುತ್ತೆ ಇದೇನು ಇದ್ದಕ್ಕಿದ್ದಂತೆ ಆಗಿದ್ದಲ್ಲ ಪ್ರತಿಯೊಂದು ರೂಪವೂ ಕಾಲಾಂತರದಲ್ಲಿ ವಿಕಸಿತವಾದದ್ದು ಕೆಲವು ರಚನೆಗಳು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚು ವಿಕಸಿತವಾಗುತ್ತೆ ನಿರ್ದಿಷ್ಟ ಮಟ್ಟ ಅಂದರೆ ಒಂದು ರೂಪ ಮನುಷ್ಯ ಸಾಮರ್ಥ್ಯವನ್ನ ಮೀರಿ ವಿಕಸಿತವಾದಾಗ ಅದನ್ನು ನಾವು ದಿವ್ಯ ರೂಪ ಅಂತೀವಿ ಯಾಕಂದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮೀರೋದೆಲ್ಲನೂ ನಮ್ಮ ಅನುಭವದಲ್ಲಿ ದಿವ್ಯ ಅನಿಸಿಕೊಳ್ಳುತ್ತೆ ದಿವ್ಯ ರೂಪ ಅಂದಾಗ ಬೇರೆ ಮತಧರ್ಮಗಳು ಅಪಾರ್ಥ ಮಾಡಿಕೊಳ್ಳೋದೇನೆಂದರೆ ಇದೇನು ಇಷ್ಟು ದೇವರುಗಳು ಇವರು ದಾರಿ ತಪ್ಪಿದ್ದಾರೆ ಇವರಿಗೆ ದಿವ್ಯತೆ ಅಂದರೆ ಏನು ಅಂತ ಗೊತ್ತಿಲ್ಲ ಹಲವು ರೂಪಗಳನ್ನು ಆವಿಷ್ಕರಿಸಿದ್ದಾರೆ ಅಂತ ಇವನ್ನ ಆವಿಷ್ಕರಿಸಿದ್ದಲ್ಲ ಗ್ರಹಿಸಿದ್ದು ಬ್ರಹ್ಮಾಂಡದ ಸ್ವರೂಪವನ್ನು ಗಮನಿಸಿ ಕೆಲ ರಚನೆಗಳಿಗೆ ಮನುಷ್ಯನ ರಚನೆಗಿಂತ ಮಿಗಿಲಾದ ಅನುರಣನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಅಸ್ತಿತ್ವದಲ್ಲಿರುವ ಸಾಮರ್ಥ್ಯ ಇದೆ ಅನ್ನೋದನ್ನು ಗುರುತಿಸಿದರು ಅವೆಲ್ಲವನ್ನೂ ನಾವು ದಿವ್ಯ ರೂಪಗಳು ಅಂತ ಗುರುತಿಸಿದ್ವಿ ಅವು ಗೌರವಕ್ಕೆ ಯೋಗ್ಯವಾದವು ಎಲ್ಲಕ್ಕಿಂತ ಹೆಚ್ಚಾಗಿ ಇವನ್ನು ಬಳಸೋದು ಹೇಗೆ ಮತ್ತು ನಾವು ಅವುಗಳಿಗೆ ಲಭ್ಯವಾಗೋದು ಹೇಗೆ ಅಂತ ಕಲಿಬೇಕು ಏಕೆಂದರೆ ಈ ರೂಪಗಳು ನಮಗಿಂತಲೂ ಹೆಚ್ಚು ಸಮರ್ಥವಾಗಿವೆ ಮನುಷ್ಯನಿಗಿಂತ ಹೆಚ್ಚು ತೀವ್ರವಾಗಿ ಕಾರ್ಯನಿರ್ವಹಿಸೋ ನೈಸರ್ಗಿಕ ರಚನೆಗಳು ಈ ಭೂಮಿಯಲ್ಲಿವೆ ಅಥವಾ ನಾವೇ ರೂಪಗಳನ್ನು ಸಂಯೋಜಿಸಿ ಅಥವಾ ನಿರ್ಮಿಸಿ ಹಲವು ರೂಪಗಳನ್ನು ಜೊತೆಗೂಡಿಸಿ ನಾವು ಈಗ ಇರೋದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡೋ ಹಾಗೆ ಮಾಡಬಹುದು ನಿಜವಾಗಿ ಯೋಗದ ಸಂಪೂರ್ಣ ವಿಜ್ಞಾನವೇ ನಮ್ಮ ರಚನೆಯನ್ನು ಮರುಹೊಂದಿಸೋ ಬಗ್ಗೆ ಆಗಿದೆ ಈ ನೂರ ಹದಿನಾಲ್ಕು ಚಕ್ರಗಳು ಶಕ್ತಿಯ ನಿರ್ದಿಷ್ಟ ರಚನೆಗಳು ಅವನ ಒಂದು ರೀತಿಯಲ್ಲಿ ಮರುಹೊಂದಿಸಿದ್ರೆ ಮೂಳೆ ಮಾಂಸಗಳನ್ನು ಹೊಂದಿರೋ ಮತ್ತು ಆ ಆಯಾಮದ ವಿವಶತೆಗೆ ಕಟ್ಟುಬಿದ್ದು ಜೀವಿಸ್ತಿರೋ ಅದೇ ಮನುಷ್ಯ ಇದಕ್ಕಿದ್ದ ಹಾಗೆ ಉನ್ನತ ಸಾಧ್ಯತೆಯಾಗಿ ರೂಪಾಂತರಗೊಳ್ಳಬಹುದು ಕೆಲವು ವ್ಯಕ್ತಿಗಳು ತಮ್ಮನ್ನ ತಮ್ಮ ರಚನೆಯ ಜಾಮ್ಯಿತಿಯನ್ನು ಹೆಚ್ಚಿನ ಮಟ್ಟಕ್ಕೆ ರೂಪಾಂತರಿಸಿಕೊಂಡಿದ್ದಾರೆ ಸಾಕ್ಷಾತ್ಕಾರದಿಂದ ಅಥವಾ ತಿಳುವಳಿಕೆಯಿಂದ ಅಥವಾ ಶಕ್ತಿ ಅಥವಾ ಭಾವನೆಗಳ ತೀವ್ರತೆ ಮಾತ್ರದಿಂದಲೇ ತಮ್ಮನ್ನು ಉನ್ನತ ಮಟ್ಟಕ್ಕೆ ರೂಪಾಂತರಗೊಳಿಸಿಕೊಂಡ್ರು ಅವರ ಉಪಸ್ಥಿತಿನೇ ಶಕ್ತಿಯ ಸಂಪೂರ್ಣವಾಗಿ ಭಿನ್ನವಾದ ಆಯಾಮವನ್ನು ಹೊರಸೂಸುತ್ತೆ ಆ ರೂಪಗಳ ಸುತ್ತ ಸಂಪೂರ್ಣವಾಗಿ ಹೊಸ ಸಂಭಾವ್ಯತೆ ಲಭ್ಯವಾಗುತ್ತೆ ಆ ರೂಪಗಳನ್ನು ನಾವು ದಿವ್ಯ ರೂಪ ಅಂತೀವಿ ಭಾರತದಲ್ಲಿ ಅಂತಹವರನ್ನ ಭಗವಾನ್ ಅಂತೀವಿ ದಿವ್ಯ ಅಥವಾ ದೇವ ಸಮಾನರು ಅನ್ನೋ ಅರ್ಥದ ಇಂತಹ ಅನೇಕ ಹೆಸರುಗಳಿವೆ ಮನುಷ್ಯನ ಜೀವ ವ್ಯವಸ್ಥೆ ಒಂದು ನಿರ್ದಿಷ್ಟ ರಚನೆಯಾಗಿದೆ ಅದರ ಹಿಂದೆ ಒಂದು ವಿಜ್ಞಾನವೇ ಇದೆ ಇತ್ತೀಚೆಗೆ ಅದು ತೋರಿಕೆಯ ವಿಜ್ಞಾನ ಆಗಿದೆ ಯಾಕಂದರೆ ಒಳ ಅರಿವಿನ ವಿಜ್ಞಾನ ದುರ್ಗತಿಯನ್ನಪ್ಪಿದೆ ಏಕೆಂದರೆ ಸಮಾಜದ ಸತ್ಯನಿಷ್ಠತೆ ಅವನತಿ ಹೊಂದಿದೆ ಜನ ಏನೇನೋ ಹೇಳೋಕೆ ಶುರು ಮಾಡಿ ಊಹೆನೇ ಒಳ ಅರಿವು ಅನ್ನಿಸ್ಕೊಂಡಿದೆ ಭಾರತದಲ್ಲಿ ಹಿಂದೆ ಮಗು ಹುಟ್ಟಿದಾಗ ಸಂತರು ಯೋಗ್ಯಗಳನ್ನು ಕರೆಸ್ತಿದ್ರು ಅವರು ಮಗುವಿನ ಜಾಮಿತಿಯ ರಚನೆ ಗಮನಿಸಿ ಈ ಮಗುವಿನ ಜೀವನದಲ್ಲಿ ಇಂತಹ ಸಾಧ್ಯತೆ ಇದೆ ಅಂತಿದ್ರು ಮಗುವಿನ ರಾಶಿ ನಕ್ಷತ್ರ ಎಲ್ಲ ನೋಡಿ ಅಲ್ಲ ಕೇವಲ ಅದರ ದೇಹ ರಚನೆಯನ್ನು ನೋಡಿ ಅದರ ಪ್ರಾಣಶಕ್ತಿ ರಚನೆಯನ್ನು ನೋಡಿ ಬಹುಶಃ ಇದು ನಿಮಗೆಲ್ಲ ಗೊತ್ತಿರಬಹುದು ಹೇಗೆ ಒಬ್ಬ ವ್ಯಕ್ತಿ ಗೌತಮ ಬುದ್ಧನ ಭವಿಷ್ಯ ಹೇಳಿದ್ರು ಅಂತ ಇವನು ಒಂದು ದೊಡ್ಡ ಚಕ್ರವರ್ತಿಯಾಗ್ತಾನೆ ಅಥವಾ ಮಹಾನ್ ಸಂತನ ಆಗ್ತಾನೆ ಅಂತ ತಾರ್ಕಿಕ ಮನಸ್ಸುಗಳು ಇದಂಥ ಭವಿಷ್ಯ ಇದು ಅಥವಾ ಅದು ಅಂತ ಯಾರು ಹೇಳಬಹುದು ಅನ್ನಬಹುದು ಎರಡನ್ನು ಹೇಳಿಬಿಟ್ರೆ ಅದು ಸರಿಯಾಗೇ ಇರುತ್ತೆ ಅದು ಹಾಗಲ್ಲ ಅವರು ಪ್ರಾಣಶಕ್ತಿಯ ತೀವ್ರತೆಯನ್ನು ನೋಡಿ ಒಂದು ಲೌಕಿಕ ಜಗತ್ತಲ್ಲಿ ಉತ್ಕೃಷ್ಟವಾದದ್ದನ್ನ ಸಾಧಿಸ್ತಾನೆ ಅಂದ್ರು ರಾಜನ ಮಗನಾದ್ರಿಂದ ಬಹುಶಃ ಮಹಾನ್ ಚಕ್ರವರ್ತಿ ಆಗಬಹುದು ಅಂದ್ರು ಅಥವಾ ಮಗುವಿನಲ್ಲಿ ಅಷ್ಟು ತೀವ್ರತೆ ಇದ್ರೆ ಅದನ್ನ ಜನರನ್ನ ಆಳೋಕೆ ಯಾಕೆ ವ್ಯರ್ಥ ಮಾಡ್ತಾನೆ ಬದಲಾಗಿ ಅವರ ಹೃದಯವನ್ನ ಆಳ್ತಾನೆ ಅದು ಹೆಚ್ಚು ವಿವೇಕಯುತವಾದದ್ದು ಅವರನ್ನು ಬದಲಾಯಿಸ್ತಾನೆ ಅದು ಹೆಚ್ಚು ವಿವೇಕಯುತವಾದದ್ದು ಇವನ ತೀವ್ರತೆ ಚಕ್ರವರ್ತಿಯನ್ನೂ ಮೀರ್ತಿದೆ ರಾಜನ ಮಗನಾಗಿರೋದ್ರಿಂದ ಬಹುಶಃ ಚಕ್ರವರ್ತಿ ಆಗಬಹುದು ಆದ್ರೆ ಜಾಮಿತಿಯ ತೀವ್ರತೆಯನ್ನು ನೋಡಿದಾಗ ಈತ ಮಹಾನ್ ಋಷಿಯಾಗಬಹುದು ಅಂತಂದ್ರು ಅವನು ಹಾಗೆ ಆದ ಆ ಭವಿಷ್ಯ ಸುಳ್ಳಾಗ್ಲಿಲ್ಲ ಯಾವುದೋ ಕಾರಣದಿಂದ ಒಂದ್ವೇಳೆ ವೇಳೆ ಅವನು ರಾಜನ ಬದುಕಿನಲ್ಲಿ ಮುಂದುವರೆದಿದ್ರೆ ಮಹಾನ್ ಚಕ್ರವರ್ತಿ ಆಗ್ತಿದ್ನೇನೋ ಹಲವಾರು ರಾಜ್ಯಗಳನ್ನ ಗೆದ್ದು ಮಹಾನ್ ಚಕ್ರವರ್ತಿ ಆಗ್ತಿದ್ನೋ ಮಹಾನ್ ಚಕ್ರವರ್ತಿಗಳು ವಂಚನೆ ಹಿಂಸೆ ಇತ್ಯಾದಿಗಳು ಇಲ್ಲದೆ ಆಗಿಲ್ಲ ಬಹುತೇಕ ಜನ ಅದನ್ನ ಮಾಡೋಕೆ ಬಯಸಲ್ಲ ಚಕ್ರವರ್ತಿ ಆಗೋದಿಕ್ಕೆ ಏನೇನೆಲ್ಲ ಮಾಡಬೇಕು ವಿವೇಕಿಗಳು ಅದನ್ನೆಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಗೌತಮ ಇನ್ನೊಂದು ದಾರಿ ಹಿಡಿದ ಭವಿಷ್ಯವಾಣಿ ಸುಳ್ಳಾಗ್ಲಿಲ್ಲ ಭವಿಷ್ಯ ಏನಂದ್ರೆ ಬೀಜವನ್ನು ನೋಡಿ ಮುಂದೊಂದು ದಿನ ಇದು ಮಹಾನ್ ವೃಕ್ಷ ಆಗತ್ತೆ ಅಂತ ದೇಹದ ರಚನೆ ದೇಹದ ಜಿಯೋಮೆಟ್ರಿಯನ್ನು ಮರುಹೊಂದಿಸೋದಂದ್ರೆ ನಮ್ಮ ಸಾಮಾನ್ಯ ಮೂಳೆ ಮಾಂಸದ ವ್ಯವಸ್ಥೆಯನ್ನು ದಿವ್ಯ ರೂಪವಾಗಿಸೋದು ಮೂಳೆ ಮಾಂಸದಲ್ಲಿ ಏನಾದರೂ ತಪ್ಪಿದೆಯಾ ತಪ್ಪೇನಿಲ್ಲ ಅದಕ್ಕೆ ಅದರದ್ದೇ ಆದ ಮಿತಿಗಳಿವೆ ಅದು ವಿವಶತೆಗಳಿಂದ ಕೂಡಿದೆ ವಿವಶತೆಯಿಂದ ಇರೋದು ತಪ್ಪ ಇಲ್ಲ ಸ್ವತಂತ್ರವಾಗಿರೋದರ ಬೆಲೆ ನಿಮಗೆ ಗೊತ್ತಿಲ್ಲದೇ ಇದ್ರೆ ವಿವಶತೆಯಲ್ಲಿರೋದರಲ್ಲಿ ತಪ್ಪೇನಲ್ಲ ಭೂಮಿಯ ಮೇಲೆ ಒಂದು ಪ್ರಾಣಿಯಾಗಿರೋದು ತಪ್ಪ ಇಲ್ಲ ಆದರೆ ನೀವು ಇನ್ನೂ ಹೆಚ್ಚಿನ ಸಾಧ್ಯತೆಯನ್ನು ಪರಿಶೋಧಿಸದೆ ಸಾವನ್ನಪ್ಪಿದ್ರೆ ಮನುಷ್ಯ ಜೀವನ ಸಾರ್ಥಕವಾಗಲ್ಲ ಅತಿ ಸಣ್ಣದ್ರಿಂದ ಅತಿ ದೊಡ್ಡದರವರೆಗೆ ಪ್ರತಿ ಜೀವಿನೂ ಪರಿಪೂರ್ಣ ಜೀವ ಆಗೋದಕ್ಕೆ ಹಾತೋರಿತಿದೆ ಮನುಷ್ಯನಿಗಿರೋ ಸಂಭಾವ್ಯತೆಗಳು ಅಪರಿಮಿತವಾಗಿವೆ ಇದರಿಂದಾಗಿ ಜನರು ತಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ನಿಗದಿಪಡಿಸೋದಕ್ಕೆ ನೋಡ್ತಿದ್ದಾರೆ ಅನಂತ ಸಂಭಾವ್ಯತೆಯನ್ನು ಇಷ್ಟಕ್ಕೆ ನಿಗದಿ ಮಾಡ್ತಿದ್ದಾರೆ ಸಾಧಕರು ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಪರೀಕ್ಷೆ ಪಾಸಾದರೆ ಸಾಧನೆ ಅಂದ್ಕೊಳ್ತಾರೆ ಕೆಲಸ ಸಿಕ್ಕಿದರೆ ಸಾಧನೆ ಅಂದ್ಕೊಳ್ತಾರೆ ಕೋಟಿ ಗಳಿಸಿದರೆ ದೊಡ್ಡ ಸಾಧನೆ ಅಂದ್ಕೊಳ್ತಾರೆ ಹೀಗೆ ಏನೇನೋ ಅಸಂಬದ್ಧಗಳು ಇದು ಹೇಗಂದ್ರೆ ನಿಮಗೆ ಎರಡು ಕಾಲು ಇರೋದರಿಂದ ಕುಂಟರ ಮಧ್ಯೆ ಚಾಂಪಿಯನ್ ಆದ ಹಾಗೆ ಮನುಷ್ಯನ ಸಂಭಾವ್ಯತೆ ಅಪಾರವಾದದ್ದು ನಾನೋ ನೀವೋ ಒಂದು ಗುರಿ ನಿಗದಿ ಮಾಡಿ ಇದನ್ನು ತಲುಪಿದರೆ ಮುಗಿತು ಅನ್ನೋ ಹಾಗಿಲ್ಲ ಹಾಗೆ ಮಾಡೋದು ಮೂರ್ಖ ಜೀವನ ನಿಮ್ಮೊಳಗಿನ ಜಾಮಿತಿಯನ್ನು ಚೆನ್ನಾಗಿ ಹೊಂದಿಸಿದ್ರೆ ಇದು ತುಂಬ ದೂರ ಹೋಗುವ ಸಾಧನವಾಗುತ್ತೆ ಎಷ್ಟು ದೂರ ಇಂಟರ್ನಲಿ ಇಸ್ ಎಂಟೈರ್ಲಿ ದ ದ ಇಂಡಿವಿಜುವಲ್ ಆಂತರಿಕವಾಗಿ ಇದು ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ಅವಲಂಬಿಸಿದೆ ಆದರೆ ಜಗತ್ತಲ್ಲಿ ಎಷ್ಟು ದೂರ ಅನ್ನೋದು ಕಾಲ ಸಮಾಜ ಇತ್ಯಾದಿಗಳಿಂದ ನಿರ್ಧರಿತವಾಗುತ್ತೆ ದಾರಿಯಲ್ಲಿ ನಿಮ್ಮನ್ನು ಕೆಡಬಹುದು ಈಗ ಶಿಲಿಬೆಗೆ ಏರಿಸಲ್ಲ ಆದರೆ ಹೈವೇನಲ್ಲಿ ಹೊಡೆದುರುಳಿಸಬಹುದು ಪ್ರಪಂಚದಲ್ಲಿ ಎಷ್ಟು ದೂರ ಸಾಗ್ತೀವಿ ಅನ್ನೋದು ಅನೇಕ ವಿಷಯಗಳನ್ನು ಅವಲಂಬಿಸಿದೆ ಅಂತರಂಗದಲ್ಲಿ ಎಷ್ಟು ದೂರ ಅನ್ನೋದು ಜಾಮಿತಿಯ ರಚನೆಯ ಪ್ರಶ್ನೆ ಅದು ಸಾಕ್ಷಾತ್ಕಾರ ತಿಳುವಳಿಕೆ ಮತ್ತು ಅದನ್ನು ಏರ್ಪಡಿಸಿಕೊಳ್ಳೋ ನಿಮ್ಮ ಸಾಮರ್ಥ್ಯದ ಪ್ರಶ್ನೆ ಯೋಗದ ಸಂಪೂರ್ಣ ವಿಜ್ಞಾನ ದೈಹಿಕ ಆಸನದಿಂದ ಹಿಡಿದು ಎಲ್ಲವೂ ನಮ್ಮ ಜ್ಯಾಮಿಟ್ರಿಯನ್ನು ರೀಇಂಜಿನಿಯರ್ ಮಾಡೋ ಬಗ್ಗೆ ಆಗಿದೆ ಯಾವ ರೀತಿಯಲ್ಲಿ ಅಂದರೆ ಇಲ್ಲಿಯವರೆಗೆ ನೀವು ಕಲ್ಪನೆಯನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಅದು ಕೆಲಸ ತರಹ ನೀವು ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮೀರಿ ತರಹ ಈ ಪೆದ್ದು ಮಹತ್ವಾಕಾಂಕ್ಷೆಗಳು ನಿಮಗೆ ಬಂದಿದ್ದು ನೀವು ಬದುಕ್ತಿರೋ ಸೀಮಿತ ಸಮಾಜದಿಂದ ಅದರ ಪ್ರಕಾರ ಪಕ್ಕದ ಮನೆಯವರಿಗಿಂತ ಒಂದು ಹೆಜ್ಜೆ ಮುಂದಿದ್ರೆ ನಿಮ್ಮ ಆಸೆ ಪೂರೈಸಿದ ಹಾಗೆ ಇಲ್ಲ ಇಲ್ಲ ಅದಷ್ಟೇ ಅಲ್ಲ ನಾನು ದೇಶದಲ್ಲೇ ಅತ್ಯಂತ ಶ್ರೀಮಂತನಾಗಬೇಕು ಅದು ಕೂಡ ಕುಂಟರ ನಡುವೆ ಚಾಂಪಿಯನ್ ಆಗೋದು ಅಷ್ಟೇ ಹಾಗಾಗಿ ಈ ಅನಂತ ಸಂಭಾವ್ಯತೆಯನ್ನು ಯಾವುದೋ ಸಿಲ್ಲಿ ವಿಷಯದಲ್ಲಿ ಹಿಡಿದಿಡಬೇಡಿ ಅದು ನೀವಿರೋ ಸನ್ನಿವೇಶದಿಂದ ಪ್ರಭಾವಿತವಾದದ್ದು ಅಷ್ಟೇ